ಜನಾರ್ದನ್ ರೆಡ್ಡಿ ಟಾರ್ಗೆಟ್ ಯಾರು ಯಾಕೆ ರೆಡ್ಡಿ ಹಿಂದಿರೋ ಆ ಇಬ್ಬರು ಪ್ರಭಾವಿಗಳು ಯಾರು ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ಕಾದಿದ್ಯಾ ಡೇಂಜರ್ ಆಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಜನಾರ್ದನ್ ರೆಡ್ಡಿ ಬಗ್ಗೆ ಸಾಕಷ್ಟು ಬಾರಿ ಹೇಳ್ತಾನೆ ಇದ್ದೀವಿ ಜನಾರ್ದನ್ ರೆಡ್ಡಿ ಪಕ್ಷ ಘೋಷಣೆಯಿಂದ ಯಾರಿಗೆ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಅದು ಬಿಜೆಪಿಗ ಕಾಂಗ್ರೆಸ್ಗ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾನೆ ಇದೆ ಯಾರಿಗೆ ಡ್ಯಾಮೇಜ್ ಆಗ್ಬೋದು ಅತಿ ಹೆಚ್ಚಾಗಿ ಅಂತ ಬಟ್ ಈ ಕ್ಷಣಕ್ಕೆ ಬಿ ಜೆ ಪಿಗೆ ಅತಿ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದ್ರೂ ಕೂಡ ಅದರ ಹಿಂದೆ ಕಾಂಗ್ರೆಸ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ಶುರುವಾಗ್ತಾ ಇದ್ದಾವೆ ಬಳ್ಳಾರಿಯಲ್ಲಿ ಬಿ ಜೆ ಪಿಗಿಂತ ಹೆಚ್ಚಿನ ಪ್ರಭಾವವನ್ನು ಈಗ ಕಾಂಗ್ರೆಸ್ ಹೊಂದಿದೆ ಬಳ್ಳಾರಿ ಭಾಗದಲ್ಲಿ ಏನು ಜನಾರ್ದನ್ ರೆಡ್ಡಿ ಅವರ ಪಕ್ಷ ಕಂಟೆಸ್ಟ್ ಮಾಡಿದ್ರೆ ಸೊ ಓಟ್ಗಳು ಡಿವೈಡ್ ಆಗಿ ಬಿ ಜೆ ಪಿಗ ಬಿ ಜೆ ಪಿಗಾರ್ದ ಬಿ ಜೆ ಪಿಯ ಓಟುಗಳು ಸ್ವಲ್ಪ ರೆಡ್ಡಿಗೆ ಬರಬಹುದು ಅಥವಾ ರೆಡ್ಡಿ ಕಾಂಗ್ರೆಸ್ ಓಟ್ಸನ್ನು ತಗೋಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಬಿ ಜೆ ಪಿ ಆ್ಯಂಟಿ ಇನ್ಕಂಬೆನ್ಸಿಯನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಹೋದರೆ ಆಯ್ತು ಬಿಡಪ್ಪ ಬಿ ಜೆ ಪಿಗೆ ಬೇಜಾರಾಗಿದೆ ನಮಗೆ ಕಾಂಗ್ರೆಸ್ ಓಟ್ ಹಾಕ್ಬೇಡ ಅನ್ನೋ ಥರ ಥಿಂಕ್ ಮಾಡುವಂಥ ಮತದಾರರು ಇಲ್ಲಿ ರೆಡ್ಡಿ ಪಕ್ಷಕ್ಕೆ ಓಟನ್ನು ಹಾಕಬಹುದು ಓಟ್ ಡಿವೈಡ್ ಮಾಡೋದಕ್ಕೆ ಬಿ ಜೆ ಪಿ ಪ್ಲಾನ್ ಮಾಡಿದೆಯಾ ಅನ್ನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ ಅಲ್ಲಿಗೆ ಈಗಾಗಲೇ ನಾವು ಗಮನಿಸಿರ್ಬೋದು ಕೊಪ್ಪಳದಲ್ಲಿ ದರ್ಗಾ ವಿಚಾರವಾಗಿ ಆರು ಕೋಟಿ ರೂಪಾಯಿ ಚೆಕ್ಕನ್ನು ರೆಡ್ಡಿ ಈಗಾಗಲೇ ಕೊಟ್ಟಿದ್ದಾರೆ ಗಂಗಾವತಿಯಲ್ಲಿ ಅಲ್ಲಿಗೆ ಅಲ್ಪಸಂಖ್ಯಾತ ಮತಗಳು ಕೂಡ ರೆಡ್ಡಿ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅಲ್ಪಸಂಖ್ಯಾತ ಮತಗಳು ಬರೋದೇ ಕಾಂಗ್ರೆಸ್ಗೆ ಯಾರು ಕೂಡ ಈ ಸದ್ಯದ ಮಟ್ಟಿಗೆ ಬಿ ಜೆ ಪಿಗೆ ಓಟ್ ಹಾಕಲ್ಲ ಅಲ್ಪಸಂಖ್ಯಾತರು ಹಾಗಾಗಿ ಕಾಂಗ್ರೆಸ್ಗೆ ಹೋಗುವಂಥ ಮತಗಳನ್ನು ರೆಡ್ಡಿ ಸೆಳೆಯಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಈ ಕ್ಷಣಕ್ಕೆ ಎರಡೂ ಪಕ್ಷಗಳು ಕೂಡ ಒಂದು ರೀತಿ ಭಯವನ್ನು ಹುಟ್ಟಿಸಿದೆ ಜನಾರ್ದನ್ ರೆಡ್ಡಿ ಅವರ ನಡೆ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಕಳೆದ ಹನ್ನೆರಡು ವರ್ಷಗಳಿಂದ ಇಷ್ಟೆಲ್ಲ ಅನುಭವಿಸಿದ್ದಾರೆ ಅವರ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಏನೆಲ್ಲ ಕಷ್ಟ ನಷ್ಟಗಳನ್ನು ಕಷ್ಟ ನೋವನ್ನು ಅನುಭವಿಸಿದ್ದೇನೆ ನಾನು ನನ್ನ ಪತ್ನಿ ಮಕ್ಕಳು ಮೊಮ್ಮಕ್ಕಳು ಕೂಡ ಸೊ ಕಷ್ಟವನ್ನು ಅನುಭವಿಸಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಬಿಚ್ಚಿಡ್ತಾ ಬಿಚ್ಚಿಡ್ತಾಯಿದ್ರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಸೊ ಈ ನಡುವೆ ಯಾರಿದ್ದಾರಪ್ಪ ಜನಾರ್ದನ್ ರೆಡ್ಡಿಗೆ ಇಷ್ಟು ವರ್ಷ ಇಲ್ಲದೇ ಇರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಘೋಷಣೆ ಮಾಡ್ತಾರಾ ಎಲೆಕ್ಷನ್ಗೆ ಬರ್ತಾರಾ ರಾಜಕಾರಣದಲ್ಲಿ ಸಕ್ರಿಯರಾಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಈಗ ಯಾಕೆ ಇದ್ದಕ್ಕಿದ್ದಂಗೆ ರೆಬಲ್ ಆಗಿ ಬಿ ಜೆ ಪಿ ವಿರುದ್ಧ ಪಾರ್ಟಿಯನ್ನು ಘೋಷಣೆ ಮಾಡಿದ್ರು ಅವ್ರಿಗೆ ಸಪೋರ್ಟು ರೆಡ್ಡಿಗೆ ಅಷ್ಟೊಂದು ಧೈರ್ಯ ಬಾರ್ದು ಯಾಕಂದರೆ ಇದುವರೆಗೂ ಕೂಡ ಅವರು ಮೈದಾನ ಚುನಾವಣಾ ರಾಜಕಾರಣಕ್ಕೆ ಇಳ್ದಿರಲಿಲ್ಲ ಅವರ ಸಹೋದರ ಗೆದ್ದಿದ್ದರು ರಾಮುಲು ಅವ್ರನ್ನ ಗೆಲ್ಲಿಸ್ಕೊಂಡ್ರು ಈ ರೀತಿಯಾಗಿ ಸರ್ಕಾರ ಕೂಡ ರಚನೆ ಮಾಡಿದ್ರು ಪರಿಷತ್ ಸದಸ್ಯರಾಗಿದ್ದರು ಅಷ್ಟೇ ಅದಾದ ನಂತರ ಅವರು ಮಂತ್ರಿ ಕೂಡ ಆದರು ಆದರೆ ವಿಧಾನ ಪ ವಿಧಾನಸಭೆ ಚುನಾವಣೆಗೆ ರೆಡ್ಡಿ ಇದುವರೆಗೂ ಸ್ಪರ್ಧೆ ಮಾಡಿರಲಿಲ್ಲ ಇದೇ ಮೊದಲ ಬಾರಿಗೆ ಗಂಗಾವತಿಯಿಂದ ಸ್ಪರ್ಧೆ ಮಾಡ್ತೇನೆ ಅನ್ನೋ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಹಾಗಿದ್ರೆ ರೆಡ್ಡಿ ಹೊಸ ಪಕ್ಷ ಘೋಷಣೆಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಆ ಇಬ್ಬರು ಪ್ರಭಾವಿ ನಾಯಕರು ಯಾರು ಬಿ ಜೆ ಪಿಯಿಂದಲೇ ಕೆಲವೊಂದಿಷ್ಟು ಪ್ರಭಾವಿ ನಾಯಕರು ರೆಡ್ಡಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಮೊದಲನೇದಾಗಿ ಯಡಿಯೂರಪ್ಪ ಅವ್ರ ಹೆಸರು ಬಲವಾಗಿ ಬರ್ತಾ ಇದೆ ಯಡಿಯೂರಪ್ಪ ಅವರೇ ಬಿ ಜೆ ಪಿಯಿಂದ ಬೇಜಾರಾಗಿದ್ದುಕೊಂಡು ರೆಡ್ಡಿ ಮೂಲಕ ಆಪರೇಷನ್ ಮಾಡಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ ಇದು ಆಫ್ ದ ರೆಕಾರ್ಡ್ ಅಂತ ತಿಳ್ಕೊಳ್ಳಿ ಅಥವಾ ಅಂತೆ ಕಂತೆ ಇದು ರಿಯಲ್ ನಂಬೇಕಾ ಇಲ್ಲಿವಾಗ ಗೊತ್ತಿಲ್ಲ ಸದ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಮಾತಿದು ಯಡಿಯೂರಪ್ಪನವರೇ ಜನಾರ್ದನ್ ರೆಡ್ಡಿಗೆ ಹೇಳಿಸ್ಬಿಟ್ಟು ಪಕ್ಷವನ್ನು ಸ್ಥಾಪನೆ ಮಾಡಿಸ್ತಾ ಇದ್ದಾರಂತೆ ಬಿ ಜೆ ಪಿ ವಿರುದ್ಧ ಸೇರ್ ತೀರಿಸ್ಕೊಳ್ಳಲು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ರಾಜ್ಯ ರಾಜಕೀಯ ವಲಯದಲ್ಲಿ ಮತ್ತೊಂದು ಕಡೆ ನಿತಿನ್ ಗಡ್ಕರಿ ಕೂಡ ಜನಾರ್ದನ್ ರೆಡ್ಡಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಎಷ್ಟು ನಿಜಾನೋ ಸುಳ್ಳೋ ಅನ್ನೋದು ಕ್ಲಾರಿಟಿ ಇಲ್ಲ ಇದು ಇದು ಅಂತೆಕಂತೆಯ ಜೊತೆಗೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಇದು ಕೆಲವೊಂದಿಷ್ಟು ಮಂದಿ ಹೌದು ಅಂತಾರೆ ಆಫ್ ದ ರೆಕಾರ್ಡ್ ಹೌದು ಹೌದು ಅಂತಾರೆ ಈ ಥರ ಚರ್ಚೆ ಆಗ್ತಾ ಇದೆ ಜನಾರ್ದನ್ ರೆಡ್ಡಿ ಹಿಂದೆ ಯಡಿಯೂರಪ್ಪ ಮತ್ತು ನಿತಿನ್ ಗಡ್ಕರಿ ಇದ್ದಾರಂತೆ ಅಂತ ಇದಾರ ಗೊತ್ತಿಲ್ಲ ಜನರೇ ಹೇಳಬೇಕು ರೆಡ್ಡಿ ಅವರು ಹೇಳಬೇಕು ಇದ್ರ ಬಗ್ಗೆ ಯಾರು ತಮ್ಮ ಹಿಂದೆ ಇರ್ತಕ್ಕಂಥ ನಾಯಕರು ಯಾರು ಅಂತ ಬಟ್ ಆ ರೀತಿಯ ಒಂದು ಚರ್ಚೆ ಆಗ್ತಾ ಇದೆ ಡೋಂಟ್ ನೋ ನಿಜನ ಸುಳ್ಳು ಅಂತ ಜನ ತೀರ್ಮಾನ ಮಾಡಲಿ ರಾಜಕೀಯ ನಾಯಕರು ತೀರ್ಮಾನ ಮಾಡಿ ನೋಡೋಣ ರೆಡ್ಡಿ ಅವರ ನಿಲು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಅವರಿಂದ ಇರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳು ಯಾರು ಯಾರಿಗೆಲ್ಲ ಡ್ಯಾಮೇಜ್ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಯಾರು ಅಂದರೆ ಜನಾರ್ದನ್ ರೆಡ್ಡಿಗೆ ಯಡಿಯೂರಪ್ಪ ಮತ್ತು ನಿತಿನ್ ಗಡ್ಕರಿ ಸಪೋರ್ಟ್ ಕೊಟ್ಟಿದ್ದಾರಾ ಅಂತ ನಿಮ್ಗೆ ಅನಿಸುತ್ತಾ ಸೊ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು